श्री मलिंगेश्वर जात्र निमित्त कनक श्री नाट्य संघ लक्ष्मेश्वरी वो तृतीय कलाकुसुम दिवस तमल आड़ तोरस कार्यक्रम के आगमंत महनीर नानु इवत्तु स्वागत मोदलनेदागि मान्य बालचंद्रण्ण जारकिहोळिवर अनुपस्थितियल्लि अवरिगू कूड नानु ई नाटकद उद्घाटने समारंभक्के स्वागतिसुत्तेने। एरडनेदागि डाक्टर राजेन सण्णक्कियवर अनुपस्थितियल्लि अवर सहोदरारंत श्री मालतेशण्ण सण्णक्कि इवरन्नु कूड नानु ई नाटकद उद्घाटना समारंभक्के स्वागतिसुत्तेने। अदे रीतियागि ई नम्म नाटकवन्नु ज्योति बेळगिसलु आगमिसिदंत मान्य अप्पय्यण्ण बड्निंगोळ पीएलडी बैंक अध्यक्षरु हागू मसगुप्पि ग्राम पंचायती अध्यक्षरु इवरन्नु कूड नानु स्वागतिसुत्तेने। अदे रीतियागि मसगुप्पि ग्रामद श्री सुरेशण्ण गोंदि सदस्यरु महालक्ष्मी शिक्षण संस्थे मसगुप्पि हागू काश्मीर प्राथमिक कृषि पत्तिन सहकारी बैंक सदस्य मसगुप्पि इवरन्नु कूड नानु स्वागतिसुत्तेने। अदे रीतियागि ई नम्म कार्यक्रमक्के दिव्य सान्निध्यन वहिसिदंत श्री श्री जडी सिद्धेश्वर स्वामिगळु शिवानंद स्वामिगळु इवरन्नु कूड नानु ई कार्यक्रमक्कागि स्वागतिसुत्तेने। अदे रीतियागि ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಮಾಳಿಂಗೇಶ್ವರಾಜನವರನ್ನು ಇವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ। ಅದೇ ರೀತಿಯಾಗಿ ಶ್ರೀ ಶಿವಾಜಿ ಬನಾಜ್ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ। ಅದೇ ರೀತಿಯಾಗಿ ಇನ್ನೂರು ಅತಿಥಿಗಳಾದಂತ ಶ್ರೀ ರಮೇಶ್ ನಾಯಕ್ ಶಿಕ್ಷಕರು ಕುಲಗೋಡಿ ಇವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ। ಅದೇ ರೀತಿಯಾಗಿ ಸುನದೊಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂತ ನಾಗರಾಜ್ ಹುಂಚಾಳ್ ಇವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ। ಅದೇ ಈ ಭವ್ಯ ನಾಟಕ ರಂಗಮಂದಿರವನ್ನು ಉದ್ಘಾಟಿಸಲು ಆಗಮಿಸಿದಂತ ಮಾಲತೇಶ ಸನ್ನಕ್ಕಿ ಅಧ್ಯಕ್ಷರು ಕರ್ನಾಟಕ ಪ್ರಾಥಮಿಕ ಸಹಕಾರಿ ಹಲೋ ದಿವ್ಯ ಸಾನಿಧ್ಯವನ್ನು ವಹಿಸಿರತಕ್ಕಂತ ಶ್ರೀ ಜಡಿಸಿದ್ದೇಶ್ವರ ಅಜ್ಜನವರು ಸುನದೊಳ್ಳಿ ಮಠ ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ರಮೇಶ್ ಈಶ್ವರ್ ಗಡಿಗೆ ಅವರಿಂದ ಮಾಲಾರ್ಪಣೆ। ಪ್ರಾಥಮಿಕ ಮೂಡಲಗಿ ಅವರಿಗೆ ರಾಮಕೃಷ್ಣ ಹೆಗರಿ ಅವರಿಂದ ಅದೇ ರೀತಿಯಾಗಿ ಅಪ್ಪಯ್ಯ ಬಂಡಿಂಗ್ನವರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಪಿಎಲ್ಡಿ ಬ್ಯಾಂಕ್ ಗೋಕಾಕ್ ಹಾಗೂ ಅದೇ ರೀತಿಯಾಗಿ ನಾಯಕ್ ಗುರುಗಳು ಕುಲಗೋಡಿ ಊರಿಗೆ ದೇವರ ಅದೇ ರೀತಿಯಾಗಿ ಮಹಾದೇವ ಮಾಳಿ ಅವರಿಗೆ ಭೀಮಸಿ ಒಡೆಯರ್ ಊರಿಂದ ಅದೇ ರೀತಿಯಾಗಿ ಮುಲ್ಯಾನೂರ್ ಅದೇ ರೀತಿಯಾಗಿ ಬಸಲಿಂಗಪ್ಪ ಬೊಂಬಲವಾಡಿ ಊರಿಗೆ ಬಂಡಿವಡರವರಿಂದ ಅದೇ ರೀತಿಯಾಗಿ ಬಸಲಿಂಗಪ್ಪ ಬೊಂಬಲವಾಡ ಲಕ್ಷ್ಮೇಶ್ವರ ಗ್ರಾಮದ ಪ್ರಮುಖರು ಶಿವಾನಂದ ಕುರಿ ಊರಿಂದ ಅದೇ ರೀತಿಯಾಗಿ ಮಾರುತಿ ಹಳ್ಳಿ
नाटक उद्घाटने श्री अतिथि महोदय के धन्यवाद। अदे रीति नाटक ज्योति बेगक उद्घाटन श्री वेदिके मेल अतिथिगर ज्योति बेगक उद्घाटने तमें कलक विनती ज्योतिया बेगसद श्री अतिथि महोदय धन्यवाद। प्रमुख वाद घट नाटक कर्तृद रेवन बा कनकिकोडी इवर इवर रचित करुणे इल्लद करुळु एंब नाटक पुस्तक बिडुगडे चपाड़े तटो मूलक एल्लरू प्रोत्साहिसबेकु। अदे रीति ई नाटकवन्नु बरेदंत लेखकरिगे सत्कार श्रीगळिंद चप्पाळे मूलक प्रोत्साहिसबेकु याकंद्रे चिक्क हळ्ळियल्लि केलवे दिनगळल्लि तावु ई कथेयन्नु बरेदु तम्मूरिनल्लि तावे नटिसि निम्म मुंदे तोरिसलिद्दारे। धन्यवादगळु अवरिगे। वंदनम जडसिद्धाय गुरुरूपाय मंगलम सत्ताय शुद्धचरिताय श्री जडसिद्धाय शुभमंगलम शुभमंगलम। प्रथमदलि बसवादि शिवशरणरन्न स्मरिसिकोंडु एन्न आराध्य गुरुदैव पवाडपुरुष जगत्तिनल्लि प्रसिद्धवाद जगद्गुरु जडसिद्धेश्वर ऐकेंद्र महर्षिगळ एन्न हृदय मंदिरदल्लि स्मरिसिकोंडु गोकाक तालूकिन लक्ष्मीश्वर ग्रामद माळिंगरायन जात्रा महोत्सवद निमित्तवागि कनकश्री युव नाट्य संघ इवर आरोपिसतक्कंत तृतीय कलाकुसुम करुणे इल्लद
ಕರುಳು ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಆಟದ ಉದ್ಘಾಟನಾ ಸಮಾರಂಭ. ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪೂಜ್ಯರಾದ ಮಾಳಿಂಗರಾಯನ ಅಜ್ಜನವರಲ್ಲಿ ಶರಣಾರ್ಥಿ ಹೇಳಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಸನ್ಮಾನ್ಯ ಸಣ್ಣಕ್ಕಿಯವರೇ, ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಲ್ಲಿರ್ತಕ್ಕಂಥ ಗಣ್ಯಮಾನ್ಯರೇ, ಗಣ್ಯ ಅತಿಥಿಗಳೇ, ಕಲಾಪ್ರೇಮಿಗಳೇ, ಕಲಾ ಪ್ರೋತ್ಸಾಹಕರೇ, ಸಮಸ್ತ ಮಹಾಜನತೆ, ತಮ್ಮೆಲ್ಲರಿಗೂ ಶರಣು, ಶರಣಾರ್ಥಿಗಳು. ವೇಳೆ ಭಾಳಾಗಿದೆ, ಯಾಕಂದರೆ ದೇವನ ಭಾಷೆ ಕೊಲ್ಲುವೆನೆಂಬ ಭಾಷೆ, ಭಕ್ತನ ಭಾಷೆ ಗೆಲ್ಲುವೆನೆಂಬ ಭಾಷೆ ಅನ್ನೋ ರೀತಿಯಲ್ಲಿ ಆ ದೇವರು ಎಷ್ಟೋ ಪರೀಕ್ಷೆ ಮಾಡ್ತಾನೆ. ಯಾವ ರೀತಿ ಪರೀಕ್ಷೆ ಮಾಡ್ತಾನೆ, ಯಾಗ ಪರೀಕ್ಷೆ ಮಾಡ್ತಾನೆ ಅಂದರೆ ಇವತ್ತಿನ ಇರ್ತಕ್ಕಂಥ ಈ ಜಾತ್ರೆ ಒಂದು ಕಾರಣವೇನೋ ಅನ್ನಿಸ್ತಾ ಇದೆ. ಹಿಂದೆ ನೀವು ಮಳೆ ಬೇಕಂತೇಳಿ ಕೇಳಿಕೊಂಡಾಗ ಮಾಳಿಂಗರಾಯನಲ್ಲಿ ಮಳೆಯನ್ನು ಕೊಟ್ಟ ಮಾಳಿಂಗರಾಯ ಹೋಳಿಗೆ ಊಟವನ್ನು ಮಾಡಿಸಿದ್ರಿ. ಇವತ್ತು ಮಳೆ ಕೊಡಲಿಲ್ಲಪ್ಪ ಅಂದರೆ ಪರಿಸ್ಥಿತಿ ಕೆಡ್ತೈತೇನೋ ಅಂತೇಳಿ ಮಾಳಿಂಗರಾಯ ಕೊಟ್ಟ, ನೋಡೋಣ ನಿಮ್ಮ ಭಕ್ತಿ ಯಾವ ರೀತಿ ಇದೆಯೋ ಅಂತೇಳಿ. ಆದರೆ ಕೊಲ್ಲುವೆನೆಂಬ ಭಾಷೆ ದೇವನದು, ಗೆಲ್ಲುವೆನೆಂಬ ಭಾಷೆ ಭಕ್ತನದು ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ಈ ಲಕ್ಷ್ಮೇಶ್ವರ ಗ್ರಾಮದ ಭಕ್ತರು ಗೆಲ್ಲುವೆನೆಂಬತಕ್ಕಂಥ ಭಾಷೆಯಲ್ಲಿ ಇವತ್ತು ಸುಂದರವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಆಟ. ಇದೇ ಊರಿನ ಯುವಕ ಬರೆದಿರ್ತಕ್ಕಂಥ ರೇವಪ್ಪ ಕನಕಿ ಕೊಡಿ ಅಂತಕ್ಕಂಥವನು. ಒಂದು ನಾವು ವಿಚಾರ ಮಾಡಿದರೆ ಕನ್ನಡ ಶಾಲೆಯೋ ಇಷ್ಕು ಶಾಲೆಯೋ ಒಂದು ಶಾಲಾ ಕಾಲೇಜುಗಳಲ್ಲಿ ಹೋದಲ್ಲಿ ಅಲ್ಲಿ ಒಂದು ಬೋರ್ಡನ್ನು ಹಾಕ್ತಾರೆ. ಏನು ಬೋರ್ಡ್ ಹಾಕ್ತಾರೆ ಎಲ್ಲರಿಗೂ ಗೊತ್ತಿರಬೇಕು. ಹೆಣ್ಣು ಒಂದು ಕಲಿತರೆ ಶಾಲೆ ಒಂದು ಕಲಿತಂತೆ, ಹೆಣ್ಣು ಒಂದು ಕಲಿತರೆ ಶಾಲೆ ಒಂದು ಕಲಿತಂತೆ ಅಂತೇಳಿ ಬೋರ್ಡ್ ಹಾಕ್ತಾರೆ. ಆದರೆ ಆಧುನಿಕ ಕವಿಗಾರರು ಒಂದು ಮಾತನ್ನು ಹೇಳ್ತಾರೆ ಅದಕ್ಕೆ, ಹೆಣ್ಣು ಒಂದು ಕಲಿತರೆ ಶಾಲೆ ಒಂದು ಕಲಿತಂತೆ, ಗಂಡು ಒಂದು ಕಲಿತರೆ ಬಾರಿನ ಅಂಗಡಿ ಮತ್ತೊಂದು ತೆರೆದಂತೆ ಅಂತೇಳಿ. ಆದರೆ ಇವತ್ತು ಈ ರೇವಣ್ಣ ಕಣಕಿ ಕೊಡಿ ಅವರು ಕಲ್ತಿರ್ತಕ್ಕಂಥ ಇದು ಯಾವುದಾದ್ರೂ ಇದ್ದರೆ ಅದು ಒಂದು ಗ್ರಂಥ ಅಂತಕ್ಕಂಥದ್ದು. ಇವತ್ತು ಎಲ್ಲರೂ ಕಲಿತಾರೆ, ಎಂಥದ್ದಂಥವನು ಕಲಿತಾರೆ ಅಂದರೆ ಒಂದೊಂದು ಎಷ್ಟೋಗಿ ಅಂಗಡಿಗಳ ತೆರಿತಾವೆ ಅಂಥವನು ಕಲಿತಾರೆ. ಆದರೆ ರೇವಣ್ಣ ಕಲ್ತಿರ್ತಕ್ಕಂಥದ್ದು ಯಾವುದಂದರೆ ಒಂದು ಪುಸ್ತಕವಾಗಿರ್ತಕ್ಕಂಥ ಗ್ರಂಥವಾಗಿರ್ತಕ್ಕಂಥದ್ದು, ಸಮಾಜಕ್ಕೆ ಗುರುತಾಗ್ತಕ್ಕಂಥದ್ದು, ಸಮಾಜದಲ್ಲಿರ್ತಕ್ಕಂಥ ಪ್ರೀತಿ ಪ್ರೇಮ ಅಂತಕ್ಕಂಥದ್ರಲ್ಲಿ ಏನಿದೆ ಭಾಳ ಸುಂದರವಾಗಿರ್ತಕ್ಕಂಥದ್ದು. ಕರುಣೆ ಇಲ್ಲದೆ ಕರುಳು ಅಂತಕ್ಕಂಥ ಆಟ ಅಂದರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಆಟ ಅಲ್ಲ. ಕರುಣೆ ಅಂದರೆ ಇವತ್ತು ನಾವು ಸಾಮಾನ್ಯವಾಗಿ ಮಾತಾಡ್ತೇವೆ, ಆಡು ಭಾಷೆಯೊಳಗೆ ಮಾತಾಡ್ತೇವೆ. ಎಂಥ ಭಾಷೆ ಅಂದರೆ ಒಬ್ಬ ತಾಯಿ ತನ್ನ ಕೂಸನ್ನು ಎತ್ತು ಆ 2 ತಾಸು 3 ತಾಸು ಆದಾಗ ಬಿಟ್ಟು ಹೋದಾಗ ಸಮಾಜ ಮಾತಾಡ್ತಿರುತ್ತೆ. ಯಾವ ರೀತಿ ಮಾತಾಡ್ತೈತಪ್ಪ ಅಂದರೆ ಆ ತಾಯಿಗೆ ಕರುಣೆ ಇಲ್ಲವೇನೋ, ಹಸೆ ಕಳ್ಳನ ಬಿಟ್ಟು ಹೋಗಿದ್ದಾಳೆ ಅಂಥೇಳಿ ಸಮಾಜ ಮಾತಾಡ್ತಿರುತ್ತೆ ಸಮಾಜ. ಆದರೆ ಆ ಕಳ್ಳಿಗೆ ಕರುಣೆ ಅಂತಕ್ಕಂಥದ್ದು ಬಂದಾಗ ಈ ಕಳ್ಳು ಆ ಕರುಣೆಯನ್ನು ಬಿಟ್ಟು ಹೋಯ್ತಂದರೆ ಏನು ಮಾಡೋಕ್ಕಾಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ 2 ಅರ್ಥವನ್ನು ಈ ಆಟವನ್ನು ಕೊಡ್ತಾ ಇದೆ. ಯಾವ ರೀತಿ ಅಂದರೆ ಅರ್ಥಾತ್ ಅಂತ ಹೇಳ್ತಾ ಇದ್ದಾರೆ ಫಲಸದ ಪ್ರೀತಿ ಅಂತೇಳಿ. ಒಂದು ಮಾತನ್ನ ಹೇಳ್ತಾನೆ, ಪ್ರೀತಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಹೋಗುತ್ತೆ, ಏನು ಮಾಡುತ್ತೆ. ಭಾಳ ಸುಂದರವಾಗಿ ಒಬ್ಬ ವ್ಯಕ್ತಿ ಬಹಳ ಶ್ರೀಮಂತ, ಬಹಳ ರಾಜ ಇರ್ತಾನೆ, ರಾಜ ಅನಾರಕಣದಿಂದ ತೀರ್ಕೊಂತಾನೆ. ಒಬ್ಬನೇ ಒಬ್ಬ ಯುವ ರಾಜಕುಮಾರ ಇರ್ತಾನೆ. ಆ ರಾಜಕುಮಾರ ಆ ತಾಯಿ ಮಹಾರಾಣಿ ಇರ್ತಾಳೆ. ಆ ರಾಜಕುಮಾರ ಮದುವೆ ವಯಸ್ಸಿಗೆ ಬರ್ತಾನೆ. ಮದುವೆ ವಯಸ್ಸಿಗೆ ಬಂದಾಗ ಮದುವೆ ಮಾಡಬೇಕಂತೇಳಿ ಆ ತಾಯಿ ಎಲ್ಲ ಕಡೆ ಆ ಮಗನನ್ನು ಯುವ ರಾಜಕುಮಾರನ ತೆಗೆದುಕೊಂಡು ಕನ್ಯೆ ನೋಡೋಕತ್ತಾಳೆ. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಾರು ಕನ್ಯೆಗಳ ನೋಡಿದ್ರು ಆ ರಾಜಕುಮಾರನಿಗೆ ಮನಸ್ಸು ಬರೋದಿಲ್ಲ. ತಾಯಿಗೆ ವಿಚಿತ್ರ ಆಗುತ್ತೆ, ಏನು ಮಾಡೋದು, ನಾ ಎಲ್ಲ ಕನ್ಯೆಗಳನ್ನು ನೋಡ್ತಾ ಇದ್ದೇನೆ, ಎಂಥ ಸುಂದರವಾಗಿರ್ತಕ್ಕಂಥ ರಾಣಿಗಳನ್ನು ಮಹಾರಾಣಿಯರನ್ನು ನೋಡ್ತಾ ಇದ್ದೇನೆ, ನನ್ನ ಮಗನಿಗೆ ಮನಸ್ಸು ಬರ್ತಾ ಇಲ್ಲ ಅಂತೇಳಿ ವಿಚಾರ ಮಾಡ್ತಾಳೆ. ಆವಾಗ ಆ ರಾಣಿ ಏನು ಮಾಡ್ತಾ ಇದ್ದಾಳೆ ಅಂದರೆ ತನ್ನ ಮಗನಲ್ಲಿರ್ತಕ್ಕಂಥ ಫ್ರೆಂಡ್ಶಿಪ್ ಅಂತಕ್ಕಂಥ ಗೆಳೆಯರನ್ನು ಕರೆಸಿ ಹೇಳ್ತಾ ಇದ್ದಾಳೆ, ನನ್ನ ಮಗ ಮದುವೆ ಮಾಡಿಕ ಕೊಲ್ಲೆ ಅಂತ ಇದ್ದಾನೆ, ಯಾಕೆ ಏನೋ ಸ್ವಲ್ಪ ನೀವಾದರೂ ವಿಚಾರ ಮಾಡಿರಿ ಅಂತ ಕೇಳಿದಾಗ, ಅಂದರೆ ತಾಯಿಯ ಕರುಣೆ
मगन मद्वे मगन हदि हिड़े आ ती करणीता आ कल के आवर कूड़कन केल्ता केदाने ना वो हि प्रीति मातने मद्वे मेरे मद्वे मे अंत आव तेल ऐसी आ ती हेतार यह रीति अंत आयतु नन मग यारे मद्वे मू साक आता आग राजकुमार ऐमता आ हुड़गी हेतने ना तीप्दे नीन मद्वे मे अंत आ राजकुमार आ हुड़गी हेतने आव आ हुड़गी हेता निम्बिबू आ ना ओपिल्ता फलसद प्रीति निम्बिबू आ ना ओपिल्ता आव आ युवराजकुमार हेतने अंत नम ती ओपी बंदे नम ती नूरार सवरार कन्े नोड़ ना मनसुम प्रीतिमोस्कर ना तयन ओपे अंत करणीक बंदी अंत आवेदा इला ना ओपे नीन तुम कलन आ कल तक साक ना ओप्तने आके अद अंत आदरत मने हे ती कुकाने कुड़गोल तक आ ती कल हिडको ओडता ओडता बर्ताने ती सत्ता विचार प्रीति अतक विचार आव बर्ता बर्ता यड़ी बीताने यड़ी बिंदा अल्पंद्रे आ कईलीरतक कल ऐनमें मग बिद्या पेटायत आ ती कल अल कनिकर करण कहते ना ऐनो अंत ना एंत तपंत अंत अर्थगर्भित सुंदर सामाजिकवारतक मोह ममकार अतकंतना मोह मद अतक अरे षड्वर्ग करण अतक ती ते मेलेरतक प्रीतिया हेणती मकल मेलेरतक प्रीतिया तोर्सकोड़क आट भाला सुंदर आटवन इव वह कवि अंतर्रे तपल रेवण कनकी को सुंदर आटवन रचने अंत आटदलीरतक वाले विचार केट विचार अंत आट ये ना करण के भाला महत्व को अथवा प्रीति के भाला महत्व को नोड़ विचार नावेल ईन नम समाज अरे हिंदे पन्नी हरिश्चंद्र आद हेणी रामायण आयतु मणिगे महाभारत आयतु आ रीतल इवती दिवस अव्यू अल प्रभुदेवर है हेणुएर हेणु अल मणु एबर मणु अल मेबर हण्णु अल मन मुद्दे आसे माये कारण गोहेश्वर अीतली इवती दिवस अद्याद नमदल अीतल तोर्सकोड़क आटवन इव वो प्रेमी माता अंत आटेलू आलि हंशक्षीरदे येवन स्वीकर्सी अतक सुंदर आटदली भाग इंत आटवन केड़ी अतक या वे बाड़े मलिया अभावद वर्णन अरवटद आगे हत गंटे स्टार्ट आगतक आट ही हनर् गंटे वे आता है अदर तम अपेक्ष प्रेमी कला आटद मेले निम्ब प्रेम अदर अद्कि वे को अद्कि वे अभाव तमेल शुभवान कोरी शुभवा आट नड़ी अतक आशीर्वाद तमेल शुभ कोरी